ಇನ್ನು ಮುಖ್ಯಮಂತ್ರಿ ಸ್ಥಾನಕ್ಕೆ ರೇಸ್ ಶುರುವಾಗಿದೆ. ಹಾಗಿದ್ರೆ ಯಡಿಯೂರಪ್ಪ ನಂತರ ಸಿಎಂ ಸ್ಥಾನಕ್ಕೆ ಯಾರು? ತೀವ್ರ ಕುತೂಹಲ ಮೂಡಿಸ್ತಾ ಇರುವಂತ ವಿಚಾರ ಇದು. ಒಂದೊಮ್ಮೆ ಸಿಎಂ ಪದತ್ಯಾಗ ಪಕ್ಕಾದಲ್ಲಿ ಯಾರಾಗ್ತಾರೆ ಮುಂದಿನ ಸಿಎಂ? ಮುಖ್ಯಮಂತ್ರಿ ರೇಸ್ನಲ್ಲಿ ಆರು ಮಂದಿ ನಾಯಕರಿದ್ದಾರೆ. ಆರು ಪ್ರಮುಖ ಹೆಸರುಗಳು ಕೇಳಿ ಬರ್ತಾ ಇದೆ. ಅವರಲ್ಲಿ ಯಾರಿಗೆ ಸಿಎಂ ಪಟ್ಟ ಬಿಜೆಪಿ ಹೈಕಮಾಂಡ್ ಕಟ್ಟುತ್ತೆ ಅನ್ನೋದೇ ಇರುವ ಕುತೂಹಲ. ಹಾಗಿದ್ರೆ ಇವತ್ತು ಸಂಜೆನೇ ಎಲ್ಲ ಅನುಮಾನಗಳಿಗೆ ಉತ್ತರ ಸಿಗುತ್ತೆ. ಸ್ಪಷ್ಟ ಸಂದೇಶವನ್ನು ಹೈಕಮಾಂಡ್ ಕೊಡುತ್ತೆ. ಯಾರಾಗ್ತಾರೆ ಮುಂದಿನ ಸಿಎಂ? ರೇಸ್ನಲ್ಲಿ ಪ್ರಮುಖವಾಗಿ ಪ್ರಹ್ಲಾದ್ ಜೋಶಿ, ಸಿಟಿ ರವಿ, ವಿಶೇಷ ರೆಗಡೆ ಕಾಗೇರಿ, ಅರವಿಂದ್ ಬೆಲ್ಲದ್, ಮುರುಗೇಶ್ ನಿರಾಣಿ, ಶಿವಕುಮಾರ್ ಉದಾಸಿಯ ಹೆಸರು. ಇದಲ್ಲದೆ ಇನ್ನೂ ಹಲವು ಹೆಸರುಗಳು ಕೂಡ ಚರ್ಚೆಗೆ ಬರ್ತಾ ಇವೆ. ಇವರಲ್ಲಿ ಹೈಕಮಾಂಡ್ ಮಣೆ ಹಾಕೋದು ಯಾರಿಗೆ? ಮುರುಗೇಶ್ ನಿರಾಣಿ ಇವತ್ತು ಮತ್ತೆ ದೆಹಲಿಗೆ ತೆರಳಿದ್ದಾರೆ. ಕೊನೆ ಹಂತದ ಕಸರತ್ತು ಕೂಡ ನಡೀತಾ ಇದೆಯಾ? ಪ್ರಹ್ಲಾದ್ ಜೋಶಿ ಅವರನ್ನ ಮುಂದಿನ ಸಿಎಂ ಮಾಡ್ತಾರ? ಲಿಂಗಾಯತರ ಪ್ರಾಬಲ್ಯದ ಕ್ಷೇತ್ರದಲ್ಲಿ ಸತತ ಗೆಲುವು ಸಾಧಿಸಿರುವಂತಹ ಪ್ರಹ್ಲಾದ್ ಜೋಶಿ ಎಲ್ಲರನ್ನೂ ಸಮಾನವಾಗಿ ಕರೆದೊಯ್ಯುವಂತಹ ಚಾಕಚಕ್ಯತೆ ಉಳ್ಳಂತಹ ನಾಯಕ. ಯಡಿಯೂರಪ್ಪ ಇಲ್ಲದ ಕಾಲದಲ್ಲಿ ಬಿಜೆಪಿಯನ್ನ ರಾಜ್ಯದಲ್ಲಿ ಮುನ್ನಡೆಸಿದಂತಹ ಅನುಭವ ಇದೆ. ಹಾಗಿದ್ರೆ ಅವರಿಗೆ ಸ್ಥಾನ ಸಿಗುತ್ತಾ? ಆದರೆ ಪ್ರಹ್ಲಾದ್ ಜೋಶಿ ಸಿಎಂ ಆದರೆ ದೆಹಲಿಯಲ್ಲಿ ಸಮಸ್ಯೆ ಆಗ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.